ಮೈಸೂರು ದಸರಾ ಮಹೋತ್ಸವದಲ್ಲಿ ಅನ್ನದಾತರ ಸಡಗರ ಶುರುವಾಗಿದೆ. ರೈತ ದಸರಾ ಮೆರವಣಿಗೆಗೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಚಾಲನೆಯನ್ನ ನೀಡಲಾಗಿದೆ. ಕಬ್ಬು, ಬಾಳೆ, ಮಾವಿನ ಸೊಪ್ಪಿನಿಂದ ಅಲಂಕೃತಗೊಂಡಿದ್ದಂತಹ ಎತ್ತಿನ ಗಾಡಿಗಳು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದಾವೆ. ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಉಳ್ಳಂತಹ ಸ್ತಬ್ಧ ಚಿತ್ರಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾವೆ. ಕಂಸಾಳೆ, ಕೋಲಾಟ, ಗಾರುಡಿ ಗೊಂಬೆ, ಹುಲಿವೇಷ, ಜೊತೆಗೆ ಪೂಜಾ ಕುಣಿತ, ನಂದಿಧ್ವಜ ಕುಣಿತ, ವೀರಗಾಸೆ, ಡೊಳ್ಳು ಕುಣಿತ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳಿಂದ ಮೆರವಣಿಗೆ ರಂಗು ಪಡೆದಿದೆ.